ವಿಟಮಿನ್ಗಳು. ಪ್ರಸ್ತುತಿ ಶ್ರೀ ರಾಜೇಶ್ ನಾಗೂರೆ, ಶಿಕ್ಷಕರು. ವಿಟಮಿನ್ಗಳು ಇವುಗಳು ದೇಹಕ್ಕೆ ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಬೇಕಾಗಿರುವಂತಹ ಕಾರ್ಬನಿಕ್ ಸಂಯುಕ್ತಗಳಾಗಿವೆ. ಇವು ದೇಹದ ಕ್ರಮಬದ್ಧವಾದ ಬೆಳವಣಿಗೆ ಮತ್ತು ಸಂವರ್ಧನೆಗಳಿಗೆ ಜೀವಾಣುಗಳಾಗಿವೆ. ವಿಟಮಿನ್ ಪದವನ್ನು ಮೊದಲು ಬಳಸಿದ ವಿಜ್ಞಾನಿ ಫಂಕ್. ಇದರಲ್ಲಿ ಎರಡು ವಿಧಗಳಿವೆ, ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬಿ ಮತ್ತು ಸಿ, ಹಾಗೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಎ ಡಿ ಇ ಕೆ. ವಿಟಮಿನ್ ಎ, ಇದರ ವೈಜ್ಞಾನಿಕ ಹೆಸರು ರೆಟಿನಾಲ್ ಆಗಿದೆ. ಇದರ ಕೊರತೆಯಿಂದ ನೋಡ್ತಾ ಇದ್ದಲ್ಲಿ ಇರುಳು ಕುರುಡು ಜರತಲ್ಮೀಯ ಅಂದರೆ ನಿಶಾಂತತೆ ರೋಗ ಬರುತ್ತದೆ. ವಿಟಮಿನ್ ಎ ಹೊಂದಿರುವ ಭತ್ತದ ಬೆಳೆ ಗೋಲ್ಡನ್ ರೈಸ್. ವರ್ಣಾಂಧತೆ ರೋಗವು ಸ್ತ್ರೀಯರಲ್ಲಿ ಕಂಡುಬರುವ ಪ್ರಮಾಣ 0% ಅಂದರೆ ಮಹಿಳೆಯರಲ್ಲಿ ಈ ಒಂದು ವರ್ಣಾಂಧತೆ ರೋಗ ಬರುವುದಿಲ್ಲ. ಇರುಳು ಕುರುಡುತನ ಅನುವಂಶೀಯ ರೋಗವಾಗಿದೆ. ವಿಟಮಿನ್ ಎ ಹೆಚ್ಚು ಕಂಡುಬರುವ ಆಹಾರಗಳು ಹಾಲು, ಗಜ್ಜರಿ, ಮೊಟ್ಟೆ, ಬಾಳೆಹಣ್ಣು. ವಿಟಮಿನ್ ಎಯಿಂದ ಬರುವ ಮತ್ತೊಂದು ರೋಗ ಡರ್ಮಟೈಟಿಸ್ ಅಂತ ಒಂದು ಚರ್ಮಕ್ಕೆ ಸಂಬಂಧಪಟ್ಟಂಥ ಒಂದು ಕಾಯಿಲೆಯಲ್ಲಿ ಬರುತ್ತದೆ. ವಿಟಮಿನ್ ಸಿ, ಇದರ ವೈಜ್ಞಾನಿಕ ಹೆಸರು ಅಸ್ಕರ್ಬಿಕ್ ಆಸಿಡ್. ಇದರ ಕೊರತೆಯಿಂದ ಬರುವ ರೋಗ ಅಸ್ಕರ್ಬಿ ಅಂದರೆ ವಸತಿಗಳಲ್ಲಿ ಬರತಕ್ಕಂಥ ಒಂದು ರಕ್ತಹೀನತೆ, ದಂತ, ಮೂಳೆ ಮತ್ತು ವಸಡುಗಳ ನ್ಯೂನ ರಚನೆ, ಉದಿದ ಕಾಲುಗಳು. ಈ ರೋಗದಲ್ಲಿ ನಾಲಿಗೆ ಮತ್ತು ತುಟಿ ಭಾಗದಲ್ಲಿ ಗಾಯಗಳಾಗುತ್ತವೆ. ಇದು ಹೆಚ್ಚಾಗಿ ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರುತ್ತದೆ, ಅಂದರೆ ಹುಳಿಯಾದ ಹಣ್ಣುಗಳಲ್ಲಿ ಈ ವಿಟಮಿನ್ ಸಿ ಕಂಡುಬರುತ್ತದೆ. ವಿಟಮಿನ್ ಡಿ, ಇದರ ವೈಜ್ಞಾನಿಕ ಹೆಸರು ಕ್ಯಾಲ್ಸಿಕ್ರಾಲ್. ಕೊರತೆಯಿಂದ ಬರುವ ರೋಗ ಚಿಕ್ಕ ಮಕ್ಕಳಲ್ಲಿ ರಿಕೆಟ್ಸ್, ವಯಸ್ಕರಲ್ಲಿ ಅಸ್ಟಿಯೋಮಲಸಿ ಅಂತ ಒಂದು ರೋಗ ಬರುತ್ತದೆ. ಇದು ಸೂರ್ಯ ಬೆಳಕಿನ ಕಿರಣದಲ್ಲಿ ದೊರೆಯುತ್ತದೆ. ವಿಟಮಿನ್ ಡಿಯನ್ನು ನಾಲ್ಕು ಕಿರಣಗಳಿಂದ ತಯಾರಿಸುತ್ತಾರೆ. ಸೊ ಓನ್ಲಿ ಒನ್ ವಿಟಮಿನ್ ವಿ ವಿಲ್ ಗೆಟ್ ಫ್ರಮ್ ಸನ್. ದಿಸ್ ಇಸ್ ಆಲ್ಸೋ ಕಾಲ್ಡ್ ಎ ಸನ್ಶೈನ್ ವಿಟಮಿನ್. ವಿಟಮಿನ್ ಇ, ಇದರ ವೈಜ್ಞಾನಿಕ ಹೆಸರು ಟೂಕೋಫೆರಾಲ್. ಕೊರತೆಯಿಂದ ಬರುವ ರೋಗ ಬಂಜತನ, ಸ್ನಾಯು ಕ್ಷಣಿಕ, ಉತ್ಕರ್ಷಣ ನಿರೋಧಿ, ಎ ಸಿ ಡಿ ಮತ್ತು ಕೆ ಜೀವಸತ್ವಗಳನ್ನು ರಕ್ಷಿಸುತ್ತದೆ. ಇದು ಹೆಚ್ಚಾಗಿ ಎಣ್ಣೆಕಾಳು ಮತ್ತು ಹಸಿರು ತರಕಾರಿಗಳಲ್ಲಿ ಕಂಡುಬರುತ್ತದೆ. ವಿಟಮಿನ್ ಎಚ್, ವೈಜ್ಞಾನಿಕ ಹೆಸರು ಬಯೋಟಿನ್. ಕೊರತೆಯಿಂದ ಬರುವ ರೋಗ ಕೆಂಪು ರಕ್ತ ಕಣಗಳು ಕಡಿಮೆ ಆಗುತ್ತದೆ. ವಿಟಮಿನ್ ಕೆ, ವೈಜ್ಞಾನಿಕ ಹೆಸರು ಫಿಲೋಕ್ವಿನೋನ್ ಆಂಟಿ ಡಿಮೋರೆಜಿಕ್. ಕೊರತೆಯಿಂದ ಬರುವ ರೋಗ ಕುಸುಮ ರೋಗ ಆರ್ ಹಿಮೋಫಿಲಿಯಾ. ಇದು ಹೆಚ್ಚಾಗಿ ಬೇಳೆಕಾಳುಗಳು ಮತ್ತು ಹಸಿರು ತರಕಾರಿಯಲ್ಲಿ ಕಂಡುಬರುತ್ತದೆ. ರಕ್ತ ಹಾಕುವುದಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ವಿಟಮಿನ್ ಬಿ ಒನ್, ವೈಜ್ಞಾನಿಕ ಹೆಸರು ಥಯಾಮಿನ್. ಕೊರತೆಯಿಂದ ಬರುವ ರೋಗ ಬೆರಿ ಬೆರಿ. ಈ ರೋಗದಲ್ಲಿ ಚರ್ಮ ರೋಗ ಬರುತ್ತದೆ ಮತ್ತು ನರ ದೌರ್ಬಲ್ಯ ಕೂಡ ಕಂಡುಬರುತ್ತದೆ. ಹೆಚ್ಚಾಗಿ ಹಸಿರು ತರಕಾರಿ, ಹಾಲು, ಬಾಳೆಹಣ್ಣು, ಮೊಟ್ಟೆಯಲ್ಲಿ ಇದು ಕಂಡುಬರುತ್ತದೆ. ವಿಟಮಿನ್ ಬಿ ಟು, ಇದರ ವೈಜ್ಞಾನಿಕ ಹೆಸರು ರೈಬೋಫ್ಲಾವಿನ್. ಕೊರತೆಯಿಂದ ಬರುವ ರೋಗ ಫೋಟೋಫೋಬಿಯಾ ಹಾಗೂ ಈ ಬಿಳುಪು ರೋಗ ಕೂಡ ಕಂಡುಬರುತ್ತದೆ. ಹಸುವಿನ ಹಾಲು ಕಾಯಿಸಿದಾಗ ಹಳದಿ ಬಣ್ಣಕ್ಕೆ ಬರಲು ಕಾರಣ ಜಂತಫಿಲ್ ಆರ್ ರೈಬೋಫ್ಲಾವಿನ್. ವಿಟಮಿನ್ ಬಿ ತ್ರೀ, ಇದರ ವೈಜ್ಞಾನಿಕ ಹೆಸರು ನಿಯಾಸಿನ್. ಕೊರತೆಯಿಂದ ಬರುವ ರೋಗ ಪೆಲಾಗ್ರ. ಇದರ ಕೊರತೆಯಿಂದ ಸಣ್ಣ ಮಕ್ಕಳಲ್ಲಿ ಚರ್ಮ ರೋಗ ಕಂಡುಬರುತ್ತದೆ. ವಿಟಮಿನ್ ಬಿ ಸಿಕ್ಸ್, ವೈಜ್ಞಾನಿಕ ಹೆಸರು ಪಿರಡಾಕ್ಸಿನ್. ಕೊರತೆಯಿಂದ ಬರುವ ರೋಗ ಡಿ ತ್ರೀ ಸಿಂಡ್ರೋಮ್ಸ್ ಮತ್ತು ಡಿ ಒನ್ ಚರ್ಮ ರೋಗ ಮತ್ತು ಡಿ ಟು ಮಾನಸಿಕ ರೋಗ ಮತ್ತು ಡಿ ಟು ದಿಸಾರ ಬೇದಿ ಕಂಡುಬರುತ್ತದೆ. ವಿಟಮಿನ್ ಬಿ ಟ್ವೆಲ್ವ್, ವೈಜ್ಞಾನಿಕ ಹೆಸರು ಸೈನೋ ಕೋಬಾಲಮೈನ್. ಇದರಲ್ಲಿ ಇರುವ ಮೂಲ ವಸ್ತು ಕೋಬಾಲ್ಟ್ ಇದೆ. ಕೊರತೆಯಿಂದ ಬರುವ ರೋಗ ರಕ್ತಹೀನತೆ, ಆರ್ ಅನಮೀಯ, ರಕ್ತ ಕೆಂಪಾಗಲು ಕಾರಣ ಈ ಒಂದು ಐರನ್ ಹಿಮೋಗ್ಲೋಬಿನ್ ಅಂತ ಹೇಳ್ಬೋದು ನಾವು. ಹೀಗೆ ಎಲೆಗಳು ಹಸಿರಾಗಲು ಕಾರಣ ಮೆಗ್ನೀಷಿಯಂ ಇದೆ. ಇನ್ಸುಲಿನ್ ತಯಾರಿಸಲು ಬಳಸುವ ಮತ್ತು ಕಬ್ಬಿಣ ತುಕ್ಕು ಹಿಡಿದಂತೆ ಬಳಸುವ ಮೂಲ ವಸ್ತು ಜಿಂಕ್ ಆಗಿದೆ. ಸೊ ಧನ್ಯವಾದಗಳು ಆತ್ಮೀಯರೇ. ಈ ಒಂದು ವಿಟಮಿನ್ಸ್ ಚಾಪ್ಟರ್ ಮುಖ್ಯವಾಗಿ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಲ್ಲಿ ಬಹಳ ಮುಖ್ಯವಾಗಿ ಉಪಯೋಗವಾಗುತ್ತದೆ. ಮೊದಲ ಬಾರಿ ತಾವು ನಮ್ಮ ಚಾನಲ್ ನೋಡ್ತಾ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಶೈಕ್ಷಣಿಕ ವಿಡಿಯೋ ಆಪ್ಟರ್ಸ್ ಆಗಿ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಧನ್ಯವಾದಗಳು. ಗುಡ್ ಡೇ.